ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ವಿಶ್ವ ಯೋಗ ದಿನದ ಅಂಗವಾಗಿ ಪತಂಜಲಿ ಯೋಗ ಸೇರಿದಂತೆ ವಿವಿಧ ಸಂಸ್ಥೆಯ ಸಹಕಾರದೊಂದಿಗೆ ನಗರದ ಸ್ವಾಮಿ ವಿವೇಕಾನಂದ ಕ್ರೀಡಾಂಗಣ ಯೋಗಾಸನದಲ್ಲಿ ಪಾಲ್ಗೊಳ್ಳುವ ಮೂಲಕ ವಿಶ್ವ ಯೋಗ ದಿನ ಆಚರಿಸಲಾಯಿತು. ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕೃಷ್ಣಪ್ಪ ವಿಶ್ವ ಯೋಗ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿ, ದೇಹ ಮತ್ತು ಮನಸ್ಸನ್ನು ಯೋಗ ಒಂದುಗೂಡಿಸುತ್ತದೆ. ನಾನು ಕೂಡ ಯೋಗಾಭ್ಯಾಸದಲ್ಲಿ ತೊಡಗಿದ್ದು ಇದರಿಂದ ಹೆಚ್ಚಿನ ಲಾಭ ನನಗೆ ಲಭಿಸಿದೆ. ಕೆಲಸದ ಒತ್ತಡವನ್ನ ನಿಭಾಯಿಸಲು ಯೋಗ ಸಹಕಾರಿಯಾಗಿದೆ. ನಗರದ ಸುತ್ತಮುತ್ತಲ ಸುಮಾರು 500 ಹೆಚ್ಚು ಜನರು ಹಿರಿಯ ತರಬೇತುದಾರರಾದ ಮಾರ್ಗದರ್ಶನದಲ್ಲಿ ಯೋಗಾಸನ ಪ್ರದರ್ಶಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ನಗರಸಭೆಯ ಸದಸ್ಯರು ಸೇರಿದಂತೆ ವಿವಿಧ ಮುಖಂಡರು ಹಾಗೂ ಮತ್ತಿತರರು ಹಾಜರಿದ್ದರು. ಹಾಗೆ ನಮಸ್ಕಾರ ಸ್ಥಿತಿ ಕುಟ್ಟ ಸ್ಥಿತಿ ಪೀಠದಲ್ಲಿ ಕೂತ್ಕೊಂಡಂತ ಅನುಭವ ಆ ಸ್ಥಿತಿ ಬರೋಣ. ಹಾಗೆ ನಮ್ಮ ಮಂಡಿಯಲ್ಲಿ ಎಳೆತ ಸೆಳೆತಗಳು ಬರಲಿ, ಮುಂದಿನ ದಿನಗಳಲ್ಲಿ ಅವು ನಿವಾರಣೆ ಆಗಿ ಯಾವುದೇ ತೊಂದರೆ ಇಲ್ಲದಲ್ಲಿ ಇರ್ತೀವಿ ವಾಪಸ್. ವಿಶ್ವದ ಎಲ್ಲಾ ದೇಶಗಳು ಯೋಗ ದಿನ ಆಚರಿಸುತ್ತಿದೆ. ನಿಡವಂದ ರೈಲ್ವೆ ನಿಲ್ದಾಣವನ್ನ ಉನ್ನತೀಕರಿಸುತ್ತೇನೆ ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ನೆಲಮಂಗಲದಲ್ಲಿ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ವನಕಲ್ಲು ಮಲ್ಲೇಶ್ವರ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದ ಕೇಂದ್ರ ಸಚಿವ ವಿ ಸೋಮಣ್ಣ, ವಿಶ್ವದ ಎಲ್ಲಾ ದೇಶಗಳು ಇಂದು ವಿಶ್ವ ಯೋಗ ದಿನಾಚರಣೆಯನ್ನ ಆಚರಿಸುತ್ತಿದೆ, ಚೀನಾ ಮತ್ತು ಪಾಕಿಸ್ತಾನ ಮಾತ್ರ ಆಚರಣೆ ಮಾಡ್ತಿಲ್ಲ. ತುಮಕೂರಿನಲ್ಲಿ ಯೋಗ ದಿನಾಚರಣೆಗೆ ರಾಜ್ಯ ಸಚಿವರು ಆಗಮಿಸಿಲ್ಲ. ಸಮಾಜದಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠ ಮತ್ತು ದೇಗುಲ ಮಠಕ್ಕೆ ನಾನು ಚಿರಋಣಿಯಾಗಿರುವೆ ಅಂದರು. ನೆಲಮಂಗಲ ತಾಲೂಕಿನ ನಿಡವಂದ ರೈಲ್ವೆ ನಿಲ್ದಾಣ ಉನ್ನತೀಕರಿಸಲು ಹಾಗೂ ಇನ್ನಿತರ ಯೋಜನೆಗಳನ್ನ ಈ ಭಾಗಕ್ಕೆ ನೀಡುತ್ತೇನೆ ಅಂತ ಭರವಸೆ ನೀಡಿದ್ದಾರೆ. ಈ ಮಠದ ಇತಿಹಾಸವನ್ನು ನಾನು ಕೂಡ ಕೇಳಿದ್ದೇನೆ. ಇಂತ ಮಠಗಳಲ್ಲಿ ಇರುವುದೇ ಬಹಳ ಕಷ್ಟ. ಧೈರ್ಯ ಮಾಡಿದ್ದೀರಿ ಭಕ್ತರು. ಇವತ್ತು ನಿಮಗೆ ಒಂದು ರೀತಿ ದೇವಗಿನ ಅಂತ ನೋಡ್ತಾ ಇದ್ದಾರೆ. ನಾವು ಕೂಡ ಅದೇ ರೀತಿ ಇದ್ದೀವಿ. ನಾನು ಕೂಡ ಆ ಭಕ್ತರ ಜೊತೆಯಲ್ಲಿ ನಾನು ಒಬ್ಬನಾಗಿರ್ತೀನಿ ಅನ್ನೋ ಮಾತನ್ನು ಹೇಳಿ ಮಂಕಾಲ ಮಠಕ್ಕೆ ಅದನ್ನು ರೈಲ್ವೆ ಜಾಗ ನನಗೆ ನಮ್ಮ ಭೈರಪ್ಪಣ್ಣ ಅವರಿಂದ ಹೊಟ್ಟದು ಅವ್ರು ಕೇಳ್ತೇನೆ. ಅವ್ರದ್ದೇ ನಿಮ್ಮ ಪಂಚಾಯ್ತಿನ ಅಂತ ನಿಮ್ದು ಪಂಚಾಯ್ತಿ ಅಂತ ಪಂಚಾಯ್ತಿ ಬನ್ನಿ, ನಾನು ಭೈರಪ್ಪಣ್ಣ ಅವ್ರ ಜೊತೆ ಅಧಿಕಾರಿಗಳು ಕಳಿಸ್ತೀನಿ. ನಾವು ನಿಮ್ಗೆ ಅಂಡರ್ ಪಾಸ್ ಮಾಡ್ಬೇಕಾ ಓವರ್ ಬ್ರಿಡ್ಜ್ ಮಾಡ್ಬೇಕಾ ನಾವು ತೀರ್ಮಾನ ಮಾಡ್ತೀವಿ. ನಮ್ ಜಾಗ ಮಾತ್ರ ಪುಕ್ಸಾಡಿ ಕೊಡ್ಬೇಕು. ದುಡ್ಕೊಳ್ಳೋದ್ರೂ ಕೊಡಕ್ ಸಾಧ್ಯ ಇಲ್ಲ. ದುಡ್ಕೊಳ್ಳೋದ್ರೆ 20 ವರ್ಷ ಬೇಕು. ನಾನು 4-5 ಸಾವಿರ ಆಗಿ ಇನ್ನೊಂದು 5-6 ಜನ ಮಂತ್ರಿಗಳು ಬರ್ಬೇಕಾಯ್ತು. ತಹಸೀಲ್ದಾರ ನಾವು ಇವತ್ತು ರಾಮದುರ್ಗ ರಾಯದುರ್ಗ ಮತ್ತೆ ತುಮಕೂರು 25 ವರ್ಷ ಕರಿಗೆ ಸಾಹೇಬರು ಮಾಡ್ಬಿಟ್ಟು ಹೋದ್ರು ಹಂಗೆ ಇರ್ತೀನಿ. ಇದು ಸುಮಾರು ಇಡೀ ದೇಶದಲ್ಲಿ ಒಂದು 300-400 ಕರ್ನಾಟಕದಲ್ಲಿ ಸುಮಾರು 400 ಅಂತ ತಗೊಂಡಿದ್ದೀನಿ. ದಾವಣಗೆರೆ ಚಿತ್ರದುರ್ಗ ವನಕಲು ಮಠದ ಡಾಕ್ಟರ್ ಶ್ರೀ ಬಸವರಮಾನಂದ ಸ್ವಾಮೀಜಿ ಮಾತನಾಡಿ, ನೆನೆಗುದಿಗೆ ಬಿದ್ದಿದ್ದ ಯೋಜನೆಗಳನ್ನು ರೈಲ್ವೆ ಇಲಾಖೆ ಮತ್ತು ಜಲಶಕ್ತಿ ಯೋಜನೆಗಳನ್ನ ಕೈಗೊಳ್ಳುವ ದೊಡ್ಡ ಬೆಲೆ ಮತ್ತು ನಿಡವಂದ ಬಿ ಗ್ರೇಡ್ ರೈಲ್ವೆ ನಿಲ್ದಾಣ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಕೆರೆ ಮತ್ತು ನರಸೀಪುರ ಕೆರೆ ಮತ್ತು ಮರಳುಕುಂಟೆ ಕೆರೆಗೆ ನೀರನ್ನು ತುಂಬಿಸುವಂಥ ಯೋಜನೆಯನ್ನು ಅವರು ಜಲಶಕ್ತಿ ಖಾತೆಯ ಸಚಿವರಾಗಿರೋದ್ರಿಂದ ಅದನ್ನೂ ಸಹ ಮನವಿಯನ್ನು ಮಾಡಿರುವಂಥದ್ದು. ಇದನ್ನೆಲ್ಲವನ್ನೂ ಸಹ ನಾನು ಹಂತ ಹಂತವಾಗಿ ಮಾಡ್ತೀನಿ ಅನ್ನುವಂತಹ ಮಾತನ್ನು ಸೋಮಣ್ಣನವರು ಹೇಳಿದ್ದಾರೆ. ನಮ್ಮ ಮುಖಂಡರಾಗಿರುವ ಶ್ರೀನಿವಾಸರವರು ಮತ್ತು ನಮ್ಮ ಸಿದ್ಧಗಂಗಾ ಮಠದ ವ್ಯವಸ್ಥಾಪಕ ಮ್ಯಾನೇಜರು ಅಧ್ಯಕ್ಷರಾಗಿರುವಂತಹ ನಮ್ಮ ಪರಮೇಶ್ವರ್ ಅವರು ಮತ್ತು ಒಂದು ಗುರಿ ಉದ್ದೇಶ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂಥದ್ದು. ಯಾರು ಕಷ್ಟದಿಂದ ಮೇಲ್ ಬಂದಿದ್ದಾರೋ ಅವರಿಗೆ ಆ ಪರಮಾತ್ಮ ಒಂದು ಆರೋಗ್ಯ ಆಯುಷ್ಯ ಸಂಪತ್ತನ್ನು ಕರುಣಿಸುವುದರ ಮೂಲಕವಾಗಿ ಮುಂದೆ ಅವರಿಗೆ ಈ ಕೇಂದ್ರ ಸಚಿವರಾದ ನಂತರ ಅವ್ರಿಗೆ ಕರ್ನಾಟಕದಲ್ಲಿ ದೊಡ್ಡ ಶಕ್ತಿಯನ್ನು ಜನ ಕೊಟ್ಟು ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಆಶೀರ್ವಾದ ಆರೋಗ್ಯವನ್ನು ಮಾಡಿರುವಂಥದ್ದು. ಚುನಾವಣೆ ಬಂದಿದ್ರು ಈ ಭೇಟಿ ಮತ್ತು ಆ ಭೇಟಿಗೆ ಅವರು ಆ ಸಂದರ್ಭದಲ್ಲಿ ಅವರಲ್ಲಾದಂತಹ ಬದಲಾವಣೆಗಳು ಅವರ ನೋವು ಅವರೇ ಹೇಳ್ಕೊಂಡ್ರು. ಗುರುಗಳು ನನಗೆ ಕೈ ಹಿಡಿದು ನಡೆಸಂಥದ್ದು, ದುಃಖ ದುಮಾನಗಳಿದ್ದಂಥ ಸಂದರ್ಭದಲ್ಲಿ ಬಂದು ಅರಿಕೆ ಮಾಡಿ ಎಲ್ಲವೂ ವನಕಲ್ ಮಲ್ಲೇಶ್ವರ ಬಗೆಹರಿಸಿರುವಂಥದ್ದು. ಮುಂದೆನೂ ಸಹ ವನಕಲ್ ಮಲ್ಲೇಶ್ವರ ಆಶೀರ್ವಾದದೊಂದಿಗೆ ಮುಖ್ಯಮಂತ್ರಿ ಆಗಲಿ ಅಂತ
ಸಮಿತಿ ಮುಖ್ಯವಾಗಿ ಇನ್ನು ಈ ಸಂದರ್ಭದಲ್ಲಿ ನೆಲಮಂಗಲ ತಾಲೂಕು ತಹಶೀಲ್ದಾರ್ ಅಮೃತ್ ಅತ್ರೇಸ್, ನಾಗರಾಜು, ಮಾದೇನಹಳ್ಳಿ ಪ್ರಕಾಶ್, ಕೃಷ್ಣ ಆಚಾರ್ಯ ಹಾಗೂ ಇತರರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್ ಅಮುಕ್ ಟಿವಿ ದಾಬಸ್ಪೇಟೆ. ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿರುವ ವೀರಯೋಧ ಮಂಜುನಾಥ ನಾಯಕನ ಪ್ರತಿಮೆ ಕತ್ತಲಲ್ಲಿದ್ದು ಪುರಸಭೆ ಮುಖ್ಯಾಧಿಕಾರಿ ಕಂಡು ಕಾಣದಂತಾಗಿದ್ದು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ವೀರಯೋಧ ಮಂಜುನಾಥ್ ನಾಯಕನ ಪ್ರತಿಮೆಯ ಆವರಣದಲ್ಲಿ ಅನೈರ್ಮಲ್ಯ ಕಾಡ್ತಿದ್ದು ಅಲ್ಲಿಯೇ ತ್ಯಾಜ್ಯ ವಿಲೇವಾರಿ ಮಾಡುತ್ತಿರುವುದರಿಂದ ಮಾನ್ವಿ ಆಡಳಿತದ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿ ಯೋಧರಾಗಿ ಸೇವೆ ಸಲ್ಲಿಸಿದವರ ಪ್ರತಿಮೆಯನ್ನು ಸ್ವಚ್ಛತೆ ಮಾಡಿದರು. ವೀರಯೋಧ ಮಂಜುನಾಥ್ ನಾಯಕನ ಪ್ರತಿಮೆ ವಿದ್ಯುತ್ ವ್ಯವಸ್ಥೆ ಇಲ್ಲದೆ ಅನಾಥವಾಗಿದೆ ಅಂದ್ರೆ ದೇಶ ಸೇವೆಗಾಗಿ ಸಲ್ಲಿಸಿದ ಸೇನಾನಿಗಳ ಪ್ರತಿಮೆಗೆ ಗೌರವ ಸಲ್ಲಿಸುವುದು ಇದೇನಾ ಶಾಸಕರೇ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ನನ್ನ ಹೆಸರು ಜಲ್ಲಿ ಆಂಜನೇಯ ನೀರ್ಮಾನ್ವಿ. ನಾನೊಬ್ಬ ಅರಸೇನಾ ಪಡೆಯ ಮಾಜಿ ಯೋಧ. ಈ ಮೂಲಕ ಮಾಧ್ಯಮದ ಮೂಲಕ ತಮಗೆ ತಿಳಿಸುವುದೇನೆಂದರೆ ಮಾನ್ವಿಯಲ್ಲಿ ಇರ್ತಕ್ಕಂಥ ಪ್ರಗತಿಪರ ಸಂಘಟನೆಗಳು ಮಾನ್ವಿಯ ಜ್ವಲ್ಲಂಥ ಸಮಸ್ಯೆಗಳು ಬಹಳ ಇವೆ. ಆ ಸಮಸ್ಯೆಗಳಿಗೆ ಯಾರು ಕಿವಿಗೊಡದೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಅದರ ಜೊತೆಗೆ ನಮ್ಮ ಮಾನ್ವಿ ತಾಲೂಕಿನ ಸಾದಾಪುರ ಗ್ರಾಮದ ಒಬ್ಬ ಯೋಧ ಮಣಿಪುರದಲ್ಲಿ ಹುತಾತ್ಮರಾದಾಗ ಆ ಒಂದು ಹುತಾತ್ಮ ಯೋಧನ ಒಂದು ಪುತ್ಥಳಿ ಇದೆ. ಆ ಪುತ್ಥಳಿಗೆ ಯಾವುದೇ ತರಹದ ವ್ಯವಸ್ಥೆ ಇಲ್ಲ. ಅಲ್ಲಿ ಪ್ರತಿಯೊಬ್ಬರು ಬಂದುಬಿಟ್ಟು ಮಲಮೂತ್ರ ಮಾಡುತ್ತಾರೆ. ಆ ಒಂದು ಯೋಧನಿಗೆ ರಾತ್ರಿಯಲ್ಲಿ ಒಂದು ಲೈಟ್ ಕೂಡ ಇಲ್ಲ. ಅಲ್ಲಿರ್ತಕ್ಕಂಥ ಸುತ್ತ ಕಂಪೌಂಡ್ನಲ್ಲಿ ಕಸ ಗಿಡಗಳು ಬೆಳೆದೇವೆ. ಅದನ್ನು ಕೂಡ ಸ್ವಚ್ಛ ಮಾಡತಕ್ಕಂಥ ಗೂಳಿಗೆ ನಮ್ಮ ಪುರಸಭೆಯವರು, ಜನಪ್ರತಿನಿಧಿಗಳು ಜೊತೆಗೆ ಯಾವುದೇ ತರಹದ ಸಂಘಟನೆಗಳು ಕೂಡ ಕಣ್ತೆರೆತಾ ಇಲ್ಲ. ಇಲ್ಲಿನ ಸಂಘಟನೆಯ ಮುಖಂಡರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಅಲ್ಲ ಸರ್, ಈ ರೀತಿಯಾಗಿ ಒಬ್ಬ ಮಾಜಿ ಯೋಧ ಅಂದರೆ ಈ ರೀತಿ ಮಾಡಿದಾರಂದಮೇಲೆ ಇಲ್ಲಿ ಆಡಳಿತ ವ್ಯವಸ್ಥೆ ಹೆಂಗಿದೆ ಇದನ್ನು ಕೇಳತಕ್ಕಂಥದ್ದು ಕೂಡ ಯಾರು ಕಾಳಜಿ ಇಲ್ವಾ? ಒಟ್ಟ ಮಾಜಿ ಯೋಧರು ಅಥವಾ ಸೈನಿಕರು ಹುತಾತ್ಮರಾಗಿದ್ದಾರೆ, ಅವರ ಸೇವೆಗೊಂದು ಸೆಲೆಕ್ಟ್ ಹೊಡಿಬೇಕೆಂಬುದು ಕಾರಣಕ್ಕಾಗಿ ಒಂದು ಸೇವೆಯನ್ನು ಮಾಡಬೇಕಲ್ರಿ. ಆ ರೀತಿಯಾಗಿ ನಾನು ಈ ಮಾಧ್ಯಮದ ಮೂಲಕ ಈ ಮಾನವೀಯ ಜನತೆಗೆ, ಜನಪ್ರತಿನಿಧಿಗಳಿಗೆ, ಸಂಘಟನೆಯವರಿಗೆ ತಿಳಿಸೋದೊಂದೇ. ಜನವರಿ 26, ಆಗಸ್ಟ್ 15ಕ್ಕೆ ನಮ್ಮ ಸಾದಾಪುರ ಗ್ರಾಮದ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್ ಕೋಲಾರ ಜಿಲ್ಲೆಗೆ ಭೇಟಿ ನೀಡಿ ನಗರಸಭೆಯ ಕೆಂದಟ್ಟಿ ಗ್ರಾಮದ ಬಳಿ ಇರುವ ತ್ಯಾಜ್ಯ ನಿರ್ವಹಣಾ ಕೇಂದ್ರ ಹಾಗೂ ಇಂದಿರಾ ಕ್ಯಾಂಟೀನ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾಗಿದ್ದ ಅವರು, ಸಭೆಯಲ್ಲಿ ಕೋಲಾರ ಜಿಲ್ಲೆಯ ಶಾಸಕರು ಹಾಗೂ ಎಂಎಲ್ಸಿಗಳು ಭಾಗಿಯಾಗಿದ್ದರು. ಸಭೆ ನಂತರ ಮಾತನಾಡಿದ ಸಚಿವ ರಹೀಂ ಖಾನ್, ನಗರೋತ್ಥಾನ ಯೋಜನೆಯಡಿ ಆಗಿರುವ ಕಾಮಗಾರಿಗಳ ಪ್ರಗತಿ ಸಾಕಷ್ಟು ಬೇಸರ ತರಿಸಿದೆ. ಇನ್ನು ಕೋಲಾರ ಜಿಲ್ಲೆಯಲ್ಲಿ 2 ಕಡೆ ಹೊಸದಾಗಿ ಇಂದಿರಾ ಕ್ಯಾಂಟೀನ್ ಅನ್ನು ತೆರೆಯಲಾಗುವುದು. ಹಿಂದಿನ ಸರ್ಕಾರದಲ್ಲಿ ಇಂದಿರಾ ಕ್ಯಾಂಟೀನ್ ಕಡೆಗಣಿಸಲಾಗಿತ್ತು, ಹಾಗಾಗಿ ಹೊಸದಾಗಿ ಟೆಂಡರ್ ಕರೆಯಲಾಗಿದೆ ಅಂತ ತಿಳಿಸಿದರು. ನಗರೋತ್ಥಾನದಲ್ಲಿ ಎಷ್ಟು ಕೆಲಸ ಆಗಿದೆ, 15 ಫೈನಾನ್ಸ್ನಲ್ಲಿ, SFCನಲ್ಲಿ, ಮತ್ತು ನಾವು ಬೆಳಗ್ಗೆಯಿಂದ ಫಸ್ಟ್ ಇಂದಿರಾ ಕ್ಯಾಂಟೀನ್ಗೆ ವಿಸಿಟ್ ಕೊಟ್ಟಿದ್ದೆವು ನಾನು MLA ಅವರು. ಆಮೇಲೆ ಎಷ್ಟು ಪರ್ಸೆಂಟೇಜ್ ಆಗಿದೆ, ಮುಂದೆ ಎಷ್ಟು ತಿಂಗಳಿನಲ್ಲಿ ಫಿನಿಷ್ ಮಾಡ್ತೀರಿ ಅಂತ ಎಲ್ಲ ರಿವ್ಯೂ ಮೀಟಿಂಗ್ ಆಗಿದೆ. ಸುಮಾರು ಕಡೆ ಒಳ್ಳೆ ರೀತಿಯಿಂದ ಆಗಿದೆ, ಇನ್ನು 2-3 ಕಡೆ ಕೆಲಸ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದ್ರ ಸಲುವಾಗಿ ಸ್ಟ್ರಿಕ್ಟ್ಲಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೆ, 1 ಮಂತ್ಸ್ 2 ಮಂತ್ಸ್ ಟೈಮ್ ಕೊಟ್ಟಿದ್ದೆ. ಆ ಪೀರಿಯಡ್ನಲ್ಲಿ ಕೆಲಸ ಮುಗಿಸಿ ನಮಗೆ ರಿಪೋರ್ಟ್ ಬರಬೇಕಂತ DM ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದೆ, ರಿಪೋರ್ಟ್ ಕೊಡಿಸ್ಬೇಕಂತ. ಮತ್ತೆ ಇನ್ನೊಂದು ಸಲ MLA ಅವರು ಮೀಟಿಂಗ್ ಮಾಡ್ತಾರಂತ ಹೇಳಿದ್ದಾರೆ, 1 ವಾರ ಬಿಟ್ಟು ಸೋಮವಾರ ಮಂಜುನಾಥ್ ಅವರು ಮಾಡ್ತಾರೆ. ಏನು ಕಂಪ್ಲೇಂಟ್ ಬಂದರೂ ವಿ ಟೇಕ್ ವೆರಿ ಸೀರಿಯಸ್ ಆಕ್ಷನ್. ಮತ್ತೆ ಬೇರೆ ರೀತಿಯಿಂದ ಹೊಸ 2-3 ಸಮಸ್ಯೆ ಹೇಳಿದರು. ಕೋಲಾರ ಜಿಲ್ಲೆಯ ಮಾಸ್ತಿ ಗ್ರಾಮದ ಅಂಬೇಡ್ಕರ್ ಕಾಲೇಜು ವಿದ್ಯಾರ್ಥಿ ನಿಲಯ ಕಾಮಗಾರಿ ನಿಂತಲೇ ನಿಂತಿದೆ. 1 ಕಾಲೇಜು ಹಾಸ್ಟೆಲ್ ಬರೋಬ್ಬರಿ 16 ವರ್ಷಗಳು ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಎಂದು ಆರೋಪಿಸಿದ ದಲಿತ ಸಂಘಟನೆಯ ಮುಖಂಡರು ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತ ಒತ್ತಾಯಿಸಿದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದ ಕಾಲೇಜು ವಿದ್ಯಾರ್ಥಿ ನಿಲಯದ ಈಗಿನ ಸ್ಥಿತಿ ಇದು. ಹೌದು, ಹೋಬಳಿ ಕೇಂದ್ರವಾಗಿರುವ ಮಾಸ್ತಿ ಗ್ರಾಮದ ಸಂತೆ ಮೈದಾನ ಆವರಣದ ಹಿಂದೆ 2008ರಲ್ಲಿ 1 ಎಕರೆ ಪ್ರದೇಶದಲ್ಲಿ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯ ಕಾಮಗಾರಿಯನ್ನು ಆರಂಭಿಸಲಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆಯಿಂದ ಸುಮಾರು 1 ಕೋಟಿ ವೆಚ್ಚದಲ್ಲಿ ಆರಂಭವಾಗಿದ್ದ ಕಾಮಗಾರಿಗೆ
ಮೊದಲ ಹಂತದಲ್ಲೇ 50 ಲಕ್ಷ ಅನುದಾನವು ಬಿಡುಗಡೆಯಾಗಿತ್ತು. ಆದರೆ ಕಟ್ಟಡ ನಿರ್ಮಾಣ ಗುತ್ತಿಗೆ ಪಡೆದ ಲ್ಯಾಂಡ್ ಆರ್ಮಿ ಸಂಸ್ಥೆ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಅಪೂರ್ಣವಾಗಿಯೇ ಬಿಟ್ಟಿದೆ. ಆದಷ್ಟು ಬೇಗ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ದಲಿತ ಸಂಘಟನೆಯ ಮುಖಂಡರು ಒತ್ತಾಯಿಸಿದ್ದಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರವಾದ ಸಹಯೋಗದಲ್ಲಿ ಇವತ್ತು ಅನಿರ್ದಿಷ್ಟಾವಧಿ ಧರಣಿಯನ್ನು ನಾವು 8 ದಿನಗಳ ಮುಂಚೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಸುದ್ದಿ ಮಾಡಿದ್ವಿ. ಇವತ್ತು ನಾವು ಪ್ರತಿಭಟನೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತೀವಂತ ಸುದ್ದಿ ಮಾಡಿದ ತಕ್ಷಣ ನಮ್ಮ ಜಂಟಿ ನಿರ್ದೇಶಕರಾದಂತ ಶ್ರೀನಿವಾಸನ್ ಅವರು ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಬಂದಿದ್ರು. ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ. ಗಿಡಗಂಟಿಗಳು ತೆಗೆಸ್ತೀವಂತ ಹೇಳಿದ್ರು, ಯಾವುದೇ ಪ್ರಯೋಜನ ಆಗಲಿಲ್ಲ. ಆದ್ದರಿಂದ ನಾವು ಇವತ್ತು ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಜಿಲ್ಲಾಡಳಿತ ಬಂದು ನಮ್ಮ ಮನವಿಯನ್ನು ತಗೋಬೇಕಾಗಿದೆ. ನಾವು ತಾಲೂಕಾಡಳಿತ ಮೇಲೆ ನಮಗೆ ಭರವಸೆ ಇಲ್ಲ. ಅದಕ್ಕೆ ನಾವು ತಾಲೂಕಾಡಳಿತಕ್ಕೆ ನಾವು ಕೊಡಲ್ಲ. ಉಪ ತಹಸೀಲ್ದಾರ್ ಬಂದಿದ್ರು, ಅವ್ರನ್ನ ವಾಪಸ್ ಕಳಿಸಿದ್ದೀವಿ. ಈ ಕೂಡಲೇ ಏನು ನಮ್ಮ ಅಕ್ಕೋತ್ತಿಗಳೇನಿದ್ದಾವೆ, ನಮ್ಮ ಹಾಸ್ಟೆಲ್ ಬಗ್ಗೆ ತುಂಬಾ ಗಂಭೀರವಾಗಿ ಪರಿಗಣಿಸಿ ಈ ಸರ್ಕಾರ ನಮ್ಮನ್ನು ಆಳುವ ಸರ್ಕಾರಗಳು ಎಚ್ಚೆತ್ತುಕೊಂಡು ದಲಿತ ಸಮುದಾಯಕ್ಕೆ ಅನ್ಯಾಯವಾಗದಂತೆ ಎಚ್ಚರಿಕೆ ವಹಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಚಿಂತಾಮಣಿ ನಗರದಲ್ಲಿ ಕಸ ಎಲ್ಲೆಂದರಲ್ಲಿ ತುಂಬಿ ಗಬ್ಬು ನಾರುತ್ತಿದೆ. ಜನತೆಗೆ ಸಾಂಕ್ರಾಮಿಕ ರೋಗ ಹರಡುತ್ತದೆ. ಸ್ವಚ್ಛಗೊಳಿಸುವಂತೆ ಅಧಿಕಾರಿಗಳಿಗೆ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಎಚ್ಚರಿಕೆ ನೀಡಿದ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ವಚ್ಛತೆಯ ಬಗ್ಗೆ ಮನವರಿಕೆ ಮಾಡಿ ಎಚ್ಚರಿಕೆ ನೀಡುತ್ತಿರುವುದಾಗಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ತಿಳಿಸಿದರು. ಚಿಂತಾಮಣಿ ನಗರ ಪ್ರದೇಶದಲ್ಲಿ ಭೇಟಿ ಕೊಟ್ಟು ಪರಿಶೀಲಿಸಿ ನಗರದ ಗುಂಡಪ್ಪ ಲೇಔಟ್ ಮುಂಭಾಗದ ಪ್ರದೇಶದಲ್ಲಿ ಹೆಚ್ಚು ಕಸ ತುಂಬಿಕೊಂಡು ನಾರುತ್ತಿರುವುದನ್ನು ಕಂಡು ಸ್ಥಳದಲ್ಲಿ ಇದ್ದ ನಗರಸಭೆ ಜೆಇ ಪ್ರಸಾದ್ ಗಮನಕ್ಕೆ ತಂದು ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು ಅಂತ ಎಚ್ಚರಿಸಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಅಧಿಕಾರಿಗಳ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಒತ್ತಾಯಿಸಿದರು. 15 ದಿನಗಳ ಕಾಲಾವಕಾಶ ನೀಡಲಾಗುವುದು. ಸಮಸ್ಯೆ ಬಗೆಹರಿಯದಿದ್ದರೆ ಹನೂರು ತಾಲೂಕು ಕೇಂದ್ರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಅಂತ ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಮುಖಂಡ ಗೌಡೇಗೌಡ, ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತುಗೆ ಹೆಚ್ಚಿನ ಹಣ ವಸೂಲು ಮಾಡುತ್ತಿದ್ದಾರೆ. ಶುಲ್ಕ ಹಾಗೂ ಅಗತ್ಯ ಮಾಹಿತಿ ನೋಟಿಸ್ ಬೋರ್ಡ್ನಲ್ಲಿ ನಮೂದು ಮಾಡಿಲ್ಲ. ಆಂಥೋನಿಯರ್ ಕೋವಿಲ್ ಏರಿಕಾಡು ರಸ್ತೆ ಮಾರ್ಟಳ್ಳಿ ಗ್ರಾಮದಿಂದ ಸ್ಮಶಾನ ರಸ್ತೆಯವರೆಗೂ ರಸ್ತೆಯನ್ನು ನಿರ್ಮಾಣ ಮಾಡಬೇಕು. ಆಂಥೋನಿ ಕೊಯ್ಯರ್ ಮತ್ತು ವೇಟಕಾಡು ತೆರೆದ ಬಾವಿಯನ್ನು ಮುಚ್ಚಿಸಬೇಕು. ಕೆರೆಗಳಲ್ಲಿ ಹೂಳು ತೆಗೆದು ಜಮೀನು ಮಟ್ಟ ಹಾಗೂ ರಿಮೆಟ್ಮೆಂಟ್ ಮಾಡಬೇಕು ಅಂತ ಒತ್ತಾಯಿಸಿದರು. ಮಾರ್ಟಳ್ಳಿ ಗ್ರಾಮದ ವ್ಯಾಪ್ತಿಗೆ ಬರ್ತಕ್ಕಂಥ 22 ಗ್ರಾಮದ ರೈತ ಬಂಧುಗಳು ಹಾಗೂ ಸಾರ್ವಜನಿಕರ ಬಂಧುಗಳು ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗ ಧರಣಿ ಮಾಡ್ತಿರುವ ಉದ್ದೇಶ ಇಷ್ಟೇ. ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ಇದುವರೆಗೂ ಸಹ ಸಾರ್ವಜನಿಕರ ಕೆಲಸಗಳನ್ನ ರೈತರ ಕೆಲಸಗಳನ್ನ ಮಾಡದೇ ಇರೋದ್ರಿಂದ ಇವತ್ತು ನಾವು ಈ ಧರಣಿಯನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಸರಿಯಾದ ರೀತಿ ಈ ಸ್ವತ್ತಾಗಿರ್ಬೋದು, ಗ್ರಾಮಗಳಲ್ಲಿ ಚರಂಡಿ ವ್ಯವಸ್ಥೆಗಳಾಗಿರ್ಬೋದು, ಕೆರೆಗಳ ಹೂಳೆತ್ತ ಕೆಲಸ ಆಗಿರ್ಬೋದು, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿ ಕೆಲಸ ಕೊಡದೇ ಇರತಕ್ಕಂಥ ಕೆಲಸ ಆಗಿರ್ಬೋದು, ಇದನ್ನೆಲ್ಲ ಇಟ್ಕೊಂಡು ಇವತ್ತು ನಾವು ಈ ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಇವತ್ತು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳು ಮತ್ತು ಇವರಿಗೆ ಎಚ್ಚರಿಕೆಯನ್ನು ಸಹ ಕೊಟ್ಟಿವಿ. ಈ 15 ದಿನಗಳ ಒಳಗಡೆ ಈ ಕೆಲಸ ಆಗಲಿಲ್ಲ ಅಂತಂದರೆ ಮತ್ತೆ ನಾವು ತಾಲೂಕು ಪಂಚಾಯಿತಿ ಹನೂರಿನಲ್ಲಿ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಒಂದು ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಈ ಸ್ವತ್ತು ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಮಹಿಳೆಯರು ಹೇಳಿದ್ರು 7,000 ರೂಪಾಯಿನ ನಾವು ಕೊಟ್ಟಿದ್ದೀವಿ ಅಂತ. ಇವ್ರು ಹೇಳ್ತಾ ಇದ್ದಾರೆ ನಾವು ಹಲವಾರು ತೆರಿಗೆಗಳನ್ನ ಹಾಕೋ ಇದರಿಂದ ನಾವು 7,000 ಇಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಅತ್ಯಂತ ಸುಳ್ಳು. 7,000 ರೂಪಾಯಿ ಯಾವುದೇ ಪಂಚಾಯತಿಲೂ ಸಹ ಇದಿಲ್ಲ. ನಾವು ಹೇಳಿದ್ದೀವಿ ನೀವೇನಾದರೂ ಅಕಸ್ಮಾತ್ ಆ ಎಮ್ಮನತ್ತ ಜಾಸ್ತಿ ದುಡ್ಡು ಇಸ್ಕಂದ್ರೆ ಅದು ವಾಪಸ್ ಕೊಡಬೇಕು. ಕೊಟ್ಟಿಲ್ಲ ಅಂತಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಮರು ವಸೂಲಿ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತ ಒಂದು ಎಚ್ಚರಿಕೆಯನ್ನು ಸಹ ಇವತ್ತು ನಾವು ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿ. ಬಳಿಕ ಹನೂರು ತಾಲೂಕು ಪಂಚಾಯಿತಿ ನರೇಗಾ ಸಹಾಯಕ ನಿರ್ದೇಶಕ ರವೀಂದ್ರ ಹಾಗೂ ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಾಗರಾಜು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಸಮಸ್ಯೆ ಆಲಿಸಿ ಮನವಿ ಪತ್ರವನ್ನು ಸ್ವೀಕರಿಸಿದರು. ರೈತರ ಬೇಡಿಕೆಗಳ ಬಗ್ಗೆ ಆಯಾ ಇಲಾಖೆಗೆ ಮಾಹಿತಿಯನ್ನು ನೀಡಿ ನಂತರ ಹಂತ ಹಂತವಾಗಿ ಸಮಸ್ಯೆ ಬಗೆಹರಿಸಲು ಕ್ರಮ ವಹಿಸಲಾಗುವುದು ಅಂತ ಭರವಸೆ ನೀಡಿದ ನಂತರ ಪ್ರತಿಭಟನೆ ಕೈಬಿಡಲಾಯಿತು. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ.
ಪ್ರಸಿದ್ಧಿ ಪ್ರವಾಸಿ ತಾಣವಾದ ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನ ಬೆಟ್ಟದ ಮುಖ್ಯ ರಸ್ತೆಯಲ್ಲಿ ಸಲಗವೊಂದು ದಿಢೀರ್ ಎಂಟ್ರಿ ಕೊಟ್ಟು ಜನರನ್ನ ಆತಂಕಕ್ಕೆ ಈಡು ಮಾಡಿದ್ದು ಅನಾಹುತ ನಡೆಯುವ ಮುನ್ನ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಬಿಳಿಗಿರಿ ರಂಗನಾಥ ಬೆಟ್ಟದ ಬಂಗ್ಲೆಪೋಡು ಐಬಿ ಬಳಿ ದಿಢೀರ್ ಪ್ರತ್ಯಕ್ಷವಾಗಿ ಆನೆ ಓಡಾಡಿ ಸ್ಥಳೀಯರಿಗೆ ಆತಂಕ ಉಂಟು ಮಾಡಿದೆ. ಹಲಸಿನ ಆಸೆಗೆ ಆನೆ ಪೋಡುಗಳತ್ತ ಬರ್ತಿದ್ದು ಕೆಲವು ದಿನಗಳ ಹಿಂದೆಯಷ್ಟೇ ಇದರ ರಸ್ತೆಯಲ್ಲಿ ಬಸ್ಸನ್ನ ಕೂಡ ಹಿಮ್ಮೆಟ್ಟಿಸಿತ್ತು. ಈಗ ಮತ್ತೆ ಪೋಡುಗಳತ್ತ ಬಂದು ಸ್ಥಳೀಯರಿಗೆ ಭೀತಿಯನ್ನ ಹುಟ್ಟಿಸಿದೆ. ಇನ್ನು ಕೆಗುಡಿ ಜಂಗಲ್ ರೆಸಾರ್ಟ್ಗೆ ಏಕಾಏಕಿ ಭಾರಿ ಗಾತ್ರದ ಕಾಡೆಮ್ಮೆಯೊಂದು ದಿಢೀರನ್ನೇ ಬಂದು ಕೆಲಕಾಲ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ದಿನನಿತ್ಯ ಜಿಂಕೆ ನವಿಲು ಸಾಕಾನೆ ನೋಡುತ್ತಿದ್ದ ಪ್ರವಾಸಿಗರಿಗೆ ಇಂದು ಏಕಾಏಕಿ ಕಾಡೆಮ್ಮೆ ಎಂಟ್ರಿಯಿಂದ ಕೆಲವೊತ್ತು ಆತಂಕಕ್ಕೀಡಾಗುವ ಪರಿಸ್ಥಿತಿ ನಿರ್ಮಾಣವಾಗಿ ಎಲ್ಲಾ ರೆಸಾರ್ಟ್ ಸೇರುವಂತಾಗಿದೆ. ಅನಾಹುತ ಸಂಭವಿಸುವ ಮುನ್ನ ಅರಣ್ಯ ಇಲಾಖೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಅಲ್ಲವ್ರೆ ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.